ಮಾತಾಡಿ ಪರವಾಗಿಲ್ಲ, ನಾವು ಅಭಿಮಾನಿಗಳಿದ್ದೀವಿ, ಅಭಿಮಾನಿಗಳ ಸಾಮ್ರಾಜ್ಯದೇ, ನಾವಿರೋವರೆಗೂ ಯಾವತ್ತೂ ಬಿಟ್ಕೊಡಲ್ಲ. ಆಯ್ತಾ, ಡೆವಿಲ್ ಬಂದರೆ ಸಾವಿರಾರು ಜನ ನಿಂತ್ಕೋಬೇಕು, ಆ ಥರ ಸೆಲೆಬ್ರೇಷನ್ ಮಾಡ್ತೀವಿ. ನಾವಾಗ್ರ ರೀ ರಿಲೀಸೇ ಫಸ್ಟ್ ಶೋ. ನಾನು ಯಾವುದೋ ಪರ್ಸ್ನಲ್ ಕೆಲಸದ ಮೇಲೆ ಇದಕ್ಕೆ ಹೋಗಿದ್ದೆ ಯಾದಗಿರಿಗೆ. ನಾನು ಬರೋಂಥ ಸಿಚುವೇಶನ್ ಇರಲಿಲ್ಲ, ಅಂಥ ಸಿಚುವೇಶನ್ ನನಗೆ ಬ್ಯಾಡ್ ಆಗಿತ್ತು, ಆದರೆ ಬರಲೇಬೇಕಾಯ್ತು. ಯಾಕಂದರೆ ನಾವು ಅಭಿಮಾನಿಗಳು, ಟ್ರೂ ಫ್ಯಾನ್ಸ್ ಇದೀವಿ ನಾವು. ಅವ್ರ ಬಾಸ್ ಅನ್ಲಿ ಬಿಡ್ಲಿ ಸೆಕೆಂಡ್ರಿ ಆಗಿತ್ತು, ಬಟ್ ಅವ್ರು ಯಾರು ಕರ್ನಾಟಕದವರೇ ಅಲ್ಲ ಅನ್ನೋ ಒಂದು ರೇಂಜಿಗೆ ಒಬ್ಬರು ಹೇಳಿದ್ದಾರೆ ಜಗದೀಶ್ ಸರ್ ಅವರು. ಸರ್ ದಯವಿಟ್ಟು ಆ ರೀತಿ ಮಾತಾಡಬೇಡಿ. ಆ ರೀತಿ ಮಾತಾಡೋದ್ರಿಂದ ಎಷ್ಟು ಹರ್ಟ್ ಆಗಿದೆ ಅಂದರೆ ನಮ್ಮ ಕಣ್ಣಲ್ಲಿ ನೀರು ಬಂದಿದೆ ನೆನ್ನೆ ಎಲ್ಲ. ಅದನ್ನು ನೋಡ್ಬಿಟ್ಟು ನಮಗೆ ನೀವು ಬಾಸ್ ಅಂತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಆ ರೀತಿ ಅಂತೂ ಯಾವ ಕರ್ನಾಟಕದವರಲ್ಲಿ ಅಂತ ಹೇಳ್ಬಿಟ್ರಲ್ಲ, ಅದು ಅಂತೂ ತುಂಬ ಮನಸ್ಸಿಗೆ ನೋವಾಗಿದೆ. ಮೂವಿಗೆ ಬಂದಿದ್ರ ಚೆನ್ನಾಗಿ ಎಂಜಾಯ್ ಮಾಡಿ, ಮೂವಿನ ಸಕ್ಸಸ್ ಮಾಡಿ, ನಮ್ಮ ಭಾಷನ ನಾವು ನೋಡಿ, ನಮ್ಮ ಜೀವ ನನ್ನ ಈ ನಮ್ದು ಈ ಎದೆ ಬಡಿತ ನಿಲ್ಲೋ ಗಂಟನೂ ನಾವು ಬಿಟ್ಕೊಡಲ್ಲ ಸರ್. ನಮ್ಮ ಭಾಷನ ನಮ್ಮ ಎದೆ ಬಡಿತ ನಿಲ್ಲೋ ಗಂಟನೂ ನಾವು ಬಿಟ್ಕೊಡಲ್ಲ. ಯಾರು ಎಷ್ಟೇ ನೆಗೆಟಿವ್ ಕಾಮೆಂಟ್ಸ್ ಮಾಡಿ, ಎಷ್ಟೇ ಏನೇ ಮಾಡಿ, ಈ ನಾ ಈ ಜೀವ ನಿಲ್ಲೋ ಗಂಟ. ಹದಿನಾರು ವರ್ಷ ಆದ್ಮೇಲೆ ಜನ ಬಂದು ಹಿಂಗ್ ಸಾಯ್ತಿದಾರಂದ್ರೆ ಸಾಮಾನ್ಯ ಮನುಷ್ಯನ್ ನಮ್ ಬಾಸ್ನ ತುಳಿಬೇಕು, ಬ್ಯಾನ್ ಮಾಡ್ಬೇಕು ಅಂತ ಎಷ್ಟೋ ಸಾವಿರ ಜನ ಕಾಯ್ಕೊಂಡಿದ್ರು. ಅವ್ರನ್ನ ಕಾಪಾಡಕ್ಕೆ ಅಂತಾನೆ ಒಂದು ಸಾಮ್ರಾಜ್ಯನೇ ಇದೆ, ನಮ್ ಡೀಪಸ್ ಸಾಮ್ರಾಜ್ಯ ಇದು. ನಮ್ ಬಾಸ್ನ ಯಾವತ್ತು ಯಾರು ಏನು ಮಾಡಕ್ಕಾಗಲ್ಲ, ಅವ್ರನ್ನ ತುಳಿಯಕ್ಕಾಗಲ್ಲ, ಬ್ಯಾನ್ ಮಾಡಕ್ಕಾಗಲ್ಲ. ಜೈ ಡಿಬಾಸ್. ನಮ್ ಬಾಸ್ ಲಾಸ್ಟ್ ಬೆಟ್ ನಲ್ಲಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ನಾವು ಇಲ್ಲಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೀವಿ. ಯಾವತ್ತಿದ್ರು ಬಾಕ್ಸ್ ಆಫೀಸ್ ಅಂತಾರೆ ನಮ್ಮ ಹೃದಯದಲ್ಲಿ ಇರ್ತದೆ. ಜೈ ಭೀಮ್. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಸೂಪರ್. ಎಷ್ಟು ವರ್ಷ ಆದ್ರೂ ನೋಡ್ತಾನೆ ಇರ್ಬಾರ್ದು ನೋಡಿ, ಸೆಲೆಬ್ರೇಷನ್ ಹೆಂಗಿದೆ ಅಂತ ನೀವೇ ನೋಡಿ. ಸೂಪರ್ ಜೈ ಬಿಗ್ ಬಾಸ್. ಹುಷಾರಾಗಿ ಚೆನ್ನಾಗಿ ಆರಾಮಾಗಿ ಬಂದ್ರೆ ಬೇಕು. ನಮ್ ಸಾಥ್ ಯಾವಾಗ್ಲೂ. ಧರ್ಮೀರ್ಗೂ ಕೂಡ, ಧರ್ಮೀರ್ ಬಾಸ್ ಕೂಡ ಇದೇ ತರ ನಮ್ ದೀಪ್ ಬಾಸ್ ತಗೊಂಡೇ ಬೆಳಿಲಿ ಅಂತ ಆಶಿಸ್ತೀನಿ. ಬೇರೆ ಯಾರು ಏನು ಬರಲ್ಲ. ನಮ್ ಬಾಸ್ ಸೂಪರ್ ಆಗಿದೆ. ಕ್ರೇಜ್ ಯಾರು ಬರೋಕ್ಕಾಗಲ್ಲ. ನವೀ ಬಾಸ್ ಬೆಳಗ್ಗೆ ಒಂದು ಶೋ ಮುಗ್ದಿದೆ, ಅಲ್ಲಿ ಅಭಿಷೇಕ ಮಾಡಿದ್ದಾರೆ, ಪಟಾಕಿ ಹೊಡೆದಿದ್ದಾರೆ,
ನಾನು ಸ್ವೀಟ್ ಹಂಚಿದ್ದೀನಿ. ಸೊ ಈ ಥರ ದಿನ ಒಂದೊಂದು ಮಾಡ್ತೀವಿ ಸರ್, ಯಾಕಂದರೆ ಬಾಸ್ಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ಬಾಸ್ಗೆ ನಾನು ಹೇಳೋದು ಇಷ್ಟೇ ಸ, ಏನು ಅಂದರೆ ಯಾರು ಏನಂದ್ರೂ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ದು ಒಂದು ದೊಡ್ಡ ಸಾಮ್ರಾಜ್ಯ ಇದೆ, ಆ ಸಾಮ್ರಾಜ್ಯಕ್ಕೆ ನೀವೇ ರಾಜ. ಸೊ ರಾಜಂಗೆ ಎದುರ್ಕೊಳ್ಳೋ ಇದು ಬೇಡ ಅಂತ ನಾನು ಹೇಳ್ತೀನಿ ಸರ್. ಮೂವಿ ಅಲ್ಟಿಮೇಟ್ ಸೂಪರ್ ಸೂಪರ್ ಸೂಪರ್. ಸೂಪರ್ ಬಾಸ್ ಸೂಪರ್ ಮಾಡಕ್ಕಾಗಲ್ಲ. ನೀನ್ ನೆಕ್ಸ್ಟ್ ಲೆವೆಲ್ ರೀ. ಕ್ರೇಜ್ ಆಗಿತ್ತು, ಕ್ರೇಜ್ ಸೂಪರ್ 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 ಸೂಪರ್. ಹೇಗಿತ್ತು ಕ್ರೇಜು? ಕ್ರೇಜ್ ಆಗಿತ್ತು. ಕ್ರೇಜ್ ಬಗ್ಗೆ ಮಾತಾಡಂಗಿಲ್ಲ ಬಣ್ಣ, ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಾಯ ಪದನೆ. ಬಸ್ತಾ ಬಸ್ತಾ ಬಸ್ತಾ.